ಐಪಿಸಿ ಇಂಡಿಯನ್ ಪಿನಲ್ ಕೋಡ್ ಭಾರತ ದಂಡ ಸಂಹಿತೆ ಏನು ಹೇಳುತ್ತೆ ನೋಡಿ. ಐಪಿಸಿಲಿ ಮುಖ್ಯವಾದ ಒಂದು ಮ್ಯಾಗಝಿನ್, ಈ ಅಪರಾಧವನ್ನು ಏನು ಅಪರಾಧ ಅಂದರೆ ಏನು ಅಂತ, ಅಪರಾಧ ಎಂದರೆ ಯಾವುದೇ ಒಂದು ಕ್ರಿಯೆ ಅಪರಾಧಿಕ ಮನಸ್ಸಿನೊಂದಿಗೆ ಮಾಡಿರಬೇಕು, ಆ ಕ್ರಿಯೆನ ನಾವು ಅಪರಾಧ ಅಂತ ಕರಿತೀವಿ. ಸೊ ಅದಕ್ಕೊಂದು ಲ್ಯಾಟಿನ್ ಮ್ಯಾಗಝಿನ್ ಇದೆ, ಕಾನೂನಿನ ಒಂದು ಸಿದ್ಧಾಂತ ಇದೆ ಲ್ಯಾಟಿನ್ ಭಾಷೆಯಲ್ಲಿ. ಆಕ್ಟಸ್ ನಾನ್ ಫ್ಯಾಸಿಟ್ರಿಯಮ್ ನಿಸಿ ಮೆನ್ಸಿಟ್ರಿಯಾ, ಐ ರಿಪೀಟ್, ಆಕ್ಟಸ್ ನಾನ್ ಫ್ಯಾಸಿಟ್ರಿಯಮ್ ನಿಸಿ ಮೆನ್ಸಿಟ್ರಿಯಾ, ಅಂದರೆ ದ ಆಕ್ಟ್ ಇಟ್ಸೆಲ್ಫ್ ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಎ ಕ್ರೈಮ್ ಅನ್ಲೆಸ್ ಕಪಲ್ಡ್ ವಿತ್ ಇವಿಲ್ ಇಂಟೆನ್ಷನ್ ಅಂತ. ಅಂದರೆ ಯಾವುದೇ ಒಂದು ಕ್ರಿಯೆ ತನ್ನಂತಾನೇ ಅಪರಾಧವಾಗುವುದಿಲ್ಲ, ಆ ಕ್ರಿಯೆಯು ಅಪರಾಧಿಕ ಮನಸ್ಸಿನೊಂದಿಗೆ ಇರದ ಹೊರತು. ಅಂದರೆ ಒಂದು ಅಪರಾಧ ಅನ್ನೋದನ್ನು ನಾವು ಒಂದು ನಾಣ್ಯ ಅಂತ ಪರಿಗಣಿಸಿದರೆ ಅಪರಾಧಿಕ ಮನಸ್ಸು ಮತ್ತು ಕ್ರಿಯೆ, ಈ ನಾಣ್ಯದ ಎರಡು ಮುಖ, ಇವೆರಡಿದ್ದನೇ ಆಗೋದು. ಅಂದರೆ ಆಕ್ಟಸ್ ರಿಯಸ್ ಇರಬೇಕು ಮತ್ತು ಮೆನ್ಸ್ ರಿಯಾ ಅಂತಿರಬೇಕು. ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ, ಆಕ್ಟಸ್ ರಿಯಸ್ನೇ ಕೆಲವು ಸರಿ 8 marks ಕೇಳ್ತಾರೆ, ಅಂದರೆ ಅಪರಾಧಿಕ ಕ್ರಿಯೆ. ಮೆನ್ಸ್ ರಿಯಾ ಅಪರಾಧಿಕ ಮನಸ್ಸನ್ನೇ 8 marks ಕೇಳ್ತಾರೆ. ಅಥವಾ ಎರಡು ಕ್ಲಬ್ ಮಾಡಿ ಆಕ್ಟಸ್ ರಿಯಸ್ ನಾನ್ ಫ್ಯಾಸಿಟ್ರಿಯಮ್ ನಿಸಿ ಮೆನ್ಸಿಟ್ರಿಯಾ ಎಕ್ಸ್ಪ್ಲೈನ್ ಅಂತ ಕರೀತಾರೆ. ಇವಾಗ ಏನಪ್ಪ ಅಂದರೆ ಯಾವುದೇ ಒಂದು ಕ್ರಿಯೆ ಮಾಡಬೇಕು ಅಪರಾಧಿಕ ಮನಸ್ಸು ಇರಲೇಬೇಕು. ಅಪರಾಧಿಕ ಮನಸ್ಸು ಇಲ್ಲದೆ ಹೋದರೆ ಅದು ಯಾವುದೇ ಸಂದರ್ಭದಲ್ಲೂ ಅಪರಾಧ ಆಗೋದಿಲ್ಲ. ಇದನ್ನು ನಾವು ಒಂದು ಪ್ರಕರಣದ ಮುಖಾಂತರ ಈ ನಾವು ಇದನ್ನು ವಿವರಣೆ ಮಾಡೋಣ. ಅದೇನಪ್ಪ ಅಂದರೆ ಪ್ರಕರಣದ ಹೆಸರೇನಪ್ಪ ಅಂದರೆ ಆರ್ ವರ್ಸಸ್ ಟಾಲ್ಸನ್. ಈ ಪ್ರಕರಣದಲ್ಲಿ ಮಿಸ್ಸೆಸ್ ಟಾಲ್ಸನ್ ಅಂದರೆ ಶ್ರೀಮತಿ ಟಾಲ್ಸನ್ರವರು ಮದುವೆ ಆಗಿರ್ತಾರೆ. ಅವ್ರ ಗಂಡ ಒಂದಿನ ಕಳೆದೋಗ್ತಾನೆ. ಅವ್ರ ಗಂಡ ಕಳೆದೋಗಿ ಸುಮಾರು 7 ವರ್ಷಗಳ ಕಾಲ ಅವರು ಸತತ ಪ್ರಯತ್ನ ಮಾಡ್ತಾರೆ ಯಾರನ್ನ ಗಂಡನ ಹುಡುಕಕ್ಕೆ. ಒಬ್ಬ ಸಾಮಾನ್ಯ ಮಹಿಳೆ ಯಾವ ರೀತಿ ತನ್ನ ಗಂಡನ ಕಳೆದೋದಾಗ ಹುಡುಕಕ್ಕೆ ಪ್ರಯತ್ನ ಮಾಡ್ತಾಳೋ ಆ ರೀತಿ ಪ್ರಯತ್ನ ಮಾಡ್ತಾಳೆ. 7 ವರ್ಷ ಆದರೂ ಆ ವ್ಯಕ್ತಿ ಸಿಗೋದಿಲ್ಲ. ಅವಾಗ ಏನು ಮಾಡ್ತಾರೆ, ಅವಳು ಯಾರೋ ಹೇಳ್ತಾರೆ ಅವಳಿಗೆ, ಕೇಳಿದಾಗ ನಿನ್ನ ಗಂಡ ಒಂದು ಹಡಗಿನ ದುರಂತದಲ್ಲಿ ಮರಣ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಅವಳು ಇದನ್ನೇ ನಂಬಿಕೆಯಾಗಿ ಇಟ್ಕೊಂಡು ಏನು ಮಾಡ್ತಾಳೆ, 2nd ಆಗಕ್ಕೆ ಹೋಗ್ತಾಳೆ. ಅವಳು 2nd ಆಗಬೇಕಾದ್ರೆ ಯಾವ ವ್ಯಕ್ತಿ ಜೊತೆ 2nd ಆಗ್ತಿರ್ತಾಳೋ ಆ ವ್ಯಕ್ತಿಗೆ ತನ್ನ ಹಿಂದಿನ ಪೂರ್ವಾಪರೆಲ್ಲ ತಿಳಿಸೋ. ಅಂದರೆ ನಾನು ಮದುವೆ ಆಗಿದ್ದೆ, ನನ್ನ ಗಂಡ ಈ ಥರ ಕಳೆದೋದ, ಬರಲೇ ಇಲ್ಲ, ಅದಾದಮೇಲೆ 7 ವರ್ಷ ತನಕ ಅವನ್ನ ನಾನು ಕಷ್ಟಪಟ್ಟು ಹುಡುಕ್ದೆ, ಎಲ್ಲ ಪ್ರಯತ್ನ ಮಾಡಿದೆ, ಅವನು ಸಿಗಲಿಲ್ಲ. ಕಡೆಗೆ ಯಾರೋ ಹೇಳಿದ್ರು ನಿನ್ನ ಗಂಡ ಹಡಗನ್ನ ದುರಂತ ಸತ್ತೋದ ಅಂತ, ಆದ್ದರಿಂದ ನಾನು ಇನ್ನು ನಿನ್ನ ಮದುವೆ ಆಗ್ತಾಯಿದ್ದೀನಿ ಅಂತ ಅವನ ಮುಂದೆ ಎಲ್ಲ ತಿಳಿಸಿ ಅವಳನ್ನು ಮದುವೆ ಆಗ್ತಾಳೆ. ಅವಳ ದುರಾದೃಷ್ಟರ ಏನು, ಮದುವೆ ಆಗಿ ಒಂದು 8-10 ತಿಂಗಳಿಗೆ ಅವಳ ಮೊದಲನೇ ಗಂಡ ಬಂದುಬಿಡ್ತಾನೆ. ಅವಳ ಮೊದಲನೇ ಗಂಡ ಬಂದು ಅವಳ ಮೇಲೆ ಒಂದು ಪ್ರಕರಣ ಹುಡ್ತಾನೆ. ಏನಪ್ಪ ಅಂದರೆ ಬೈಗಮಿ ಅಂತ, ಸೆಕ್ಷನ್ 494 ಆಫ್ ಇಂಡಿಯನ್ ಪೀನಲ್ ಕೋಡ್, ಭಾರತೀಯ ದಂಡ ಸಂಹಿತೆ ಕಲಂ 494 ಪ್ರಕಾರ ಅದು ದ್ವಿಪತಿತ್ವ ಎಂಬ ಅಪರಾಧ ಎಸಗಿದ್ದಾಳೆ ಅಂತ ಅವಳ ಮೇಲೆ ಕೇಸ್ ಆಗ್ತಾಳೆ. ಆವಾಗ ಘನ ನ್ಯಾಯಾಲಯ ಏನಪ್ಪ ತೀರ್ಪನ್ನು ಕೊಡುತ್ತೆ ಅಂದರೆ, ಇವಳಿಗೆ ಯಾವುದೇ ಒಂದು ಅಪರಾಧಿಕ ಮನಸ್ಸು ಇರಲಿಲ್ಲ ಅಂತ ತೀರ್ಪು ಕೊಟ್ಟು ಅವಳು ನಿರಪರಾಧಿ ಅಂತ ಹೇಳ್ತಾರೆ. ಈ ತೀರ್ಪಿಗೆ ಕಾರಣ ಏನಪ್ಪ ಅಂದರೆ, ಇಲ್ಲಿ ಶ್ರೀಮತಿ ಟಾಲ್ಸನ್ರವರು ಅವರ ಗಂಡ ಕಳೆದೋದ ನಂತರ 7 ವರ್ಷ ಸತತ ಪ್ರಯತ್ನ ಮಾಡ್ತಾಳೆ. ಅದಲ್ಲದೆ ಕಾನೂನಿನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿಯ ಬಗ್ಗೆ 7 ವರ್ಷ ತನಕ ಕೇಳಲಿಲ್ಲ, ಅವನ ಬಗ್ಗೆ ಮಾತಾಡಲಿಲ್ಲ, ಅವನ ಬಗ್ಗೆ ಗೊತ್ತಾಗಲ್ಲ ಅಂದರೆ ಅವನು ಸತ್ತಂತೆ ಅಂತ ಭಾವಿಸ್ಬೋದಾಗಿರುತ್ತೆ. ಅದರ ಪ್ರಕಾರ ಅವಳು ನನ್ನ ಸತ್ತಿದ್ದಾನೆ ಅಂತ ಭಾವಿಸಿ ಇನ್ನೊಂದು ವ್ಯಕ್ತಿಗೆ ಮದುವೆ ಆಗಬೇಕಾದ್ರೆ ನಿಜವಾಗಿ ಯಾವುದೇ ಒಂದು, ನೋಡಿ ಅಲ್ಲಿ ಅವಳ ಮನಸ್ಸಲ್ಲಿ ಯಾವುದೇ ಒಂದು ಅಪರಾಧಿಕವಾದ ಭಾವನೆ ಇರಲ್ಲ, ಅಪರಾಧಿಕ ಮನಸ್ಸಿರಲ್ಲ. ಅವಳು ಕ್ಲಿಯರ್ ಕಟ್ಟಾಗಿ 2nd ಮದುವೆ ಆಗಬೇಕಾದ್ರೆ ಅವಳು ಅವನ ಹತ್ರ ಹೇಳ್ತಾಳೆ, ನನ್ನ ಗಂಡ ಹಿಂಗೆ ತಪ್ಪಿಸ್ಕೊಂಡಿದ್ದ ಅಂತ ಕಥೆಯೆಲ್ಲ ಹೇಳಿ ನಿಜಾಂಶ ತಿಳಿಸಿ ಆಮೇಲೆ ಮದುವೆ ಆಗ್ತಾಳೆ. ಈ ರೀತಿ ನಿಜಾಂಶ ತಿಳಿಸೋದು ಏನು ಸೂಚಿಸುತ್ತೆ ಅಂದರೆ, ಅವಳ ಮನಸ್ಸಿನಲ್ಲಿ ಯಾವುದೇ ಆದ ಒಂದು ಅಪರಾಧಿಕವಾದ ಭಾವನೆ ಇರಲಿಲ್ಲ, ಅಥವಾ ಅವಳ ಮನಸ್ಸು ಅಪರಾಧ ಮಾಡಬೇಕು ಅನ್ನೋ ಮನಸ್ಸಿಂದ ಕೂಡಿರಲಿಲ್ಲ. ಆದ್ದರಿಂದ ಅವಳು ಯಾವುದೇ ಒಂದು ಅಪರಾಧ ಮಾಡಿಲ್ಲ ಅಂತೇಳಿ ಘನ ನ್ಯಾಯಾಲಯ ಅವಳಿಗೆ ನಿರಪರಾಧಿ ಅಂತ ಘೋಷಿಸುತ್ತೆ. ಆದ್ದರಿಂದ ಯಾವುದೇ ಪ್ರಕರಣದಲ್ಲೂ ಕೂಡ ಒಂದು ಅಪರಾಧವನ್ನು ಪರಿಗಣಿಸಬೇಕಾದರೆ ಆ ಅಪರಾಧದಲ್ಲಿ ಅಪರಾಧಿಕ ಕ್ರಿಯೆ ಇರಬೇಕು ಮತ್ತು ಅಪರಾಧಿಕ ಮನಸ್ಸಿರಬೇಕು, ಎರಡು ಇದ್ರೇ ಅಪರಾಧ ಆಗೋದು. ಎರಡರಲ್ಲಿ ಯಾವುದೇ ಒಂದು ಅನುಪಸ್ಥಿತಿ ಇದ್ರೂ ಕೂಡ ಅದು ಅಪರಾಧ ಆದರೆ, ಆದ್ದರಿಂದ ಅದನ್ನು ಆಕ್ಟಸ್ ನಾನ್ ಫ್ಯಾಸಿಟ್ರಿಯಮ್ ನಿಸಿ ಮೆನ್ಸಿಟ್ರಿಯಾ, ಅಂದರೆ ಯಾವುದೇ ಒಂದು ಅಪರಾಧಿಕ ಕ್ರಿಯೆಯು ತನ್ನಂತಾನೇ ಅಪರಾಧವಾಗುವುದಿಲ್ಲ, ಅದು ಅಪರಾಧಿಕ ಮನಸ್ಸಿಂದ ಕೂಡಿಲ್ಲದ ಹೊರತು ಎಂದು ಈ ಒಂದು ಸಿದ್ಧಾಂತ ತಿಳಿಸುತ್ತದೆ. ಭಾರತ ದಂಡ ಸಂಹಿತೆಯಲ್ಲಿ ಒಂದು ಮುಖ್ಯವಾದ ಕಾನೂನಿನ ಸಿದ್ಧಾಂತ ಇದೆ, ಅದು ಯಾವುದಪ್ಪ ಅಂದರೆ ಜಸ್ಟ್ ನೆಸೆಸಿಟ್ಯಾಟಿಸ್. ಕಲಂ 81 ಭಾರತ ದಂಡ ಸಂಹಿತೆ ಇದ್ರ ಬಗ್ಗೆ ಹೇಳಿದೆ. ಅದೇನು ಹೇಳ್ತೀನಿ ಅಂದರೆ, ಒಂದು ದೊಡ್ಡದಾದ ಅಪರಾಧವನ್ನು ತಡೆಯಲು ಒಂದು ಸಣ್ಣದಾದ ಅಪರಾಧವನ್ನು ಮಾಡಬಹುದು ಅಂತ, ಅದು ಹೇಳುತ್ತೆ 81. ಅದೇ ಜಸ್ಟ್ ನೆಸೆಸಿಟ್ಯಾಟಿಸ್, ಯಾವಾಗ ಅದು ಅವಶ್ಯಕತೆ ಇದ್ದಾಗ. ಉದಾಹರಣೆಗೆ ಈಗ
ಪ್ರಿಯಾಂಕ ರೆಡ್ಡಿ ಪ್ರಕರಣ ಪ್ರಸ್ತುತ ಪ್ರಕರಣ ತಗೊಂಡಿದೆ. ಅಲ್ಲಿ ಅವಳು ಅತ್ಯಾಚಾರಕ್ಕೀಡಾಗಿ ಅವಳನ್ನ ಸಾಯಿಸ್ತಾರೆ. ಆ ಸಂದರ್ಭದಲ್ಲಿ ಅವಳೇನಾದರೂ ಅವಳ ಜೀವ ಉಳಿಸ್ಕೊಳ್ಳೋಕ್ಕೆ ಅಲ್ಲಿ ನಾಲ್ಕು ಜನದಲ್ಲಿ ಯಾರು ಒಬ್ಬನ ಕೊಲೆ ಮಾಡಿದ್ರು ಕೂಡ ಅದು ಅಪರಾಧ ಆಗ್ತಿಲ್ಲ, ಯಾಕಂದ್ರೆ ಅವಶ್ಯಕತೆ ಇರ್ತಿತ್ತು, ಅವಳ ಜೀವ ಬದುಕಬೇಕಿತ್ತು, ಅವಳ ಶೀಲ ಉಳಿಸ್ಕೋಬೇಕಿತ್ತು ಅಂತ ಉದಾಹರಣೆ ತಗೋಬೋದು. ಈ ಜಸ್ಟ್ ನೆಸೆಸಿಟಾಟಿಸ್ ನ್ಯಾಯಿಕ ಅವಶ್ಯಕತೆ ಅಂದ್ರೆ ಏನು ಅಂತ ವಿವರಣೆ ಕೊಡಬೇಕಾದ್ರೆ ಒಂದು ಮುಖ್ಯವಾದ ಒಂದು ಪ್ರಕರಣ ಇದೆ. ಅದು ಯಾವುದಪ್ಪ ಅಂದರೆ ಆರ್ ವರ್ಸಸ್ ಡೆಡ್ಲಿ ಆ್ಯಂಡ್ ಸ್ಟೀಫನ್ ಅಂತ. ಈ ಪ್ರಕರಣದಲ್ಲಿ ಏನಾಗುತ್ತೆ, ನಾಲ್ಕು ಜನ ಹಡಗಲ್ಲಿ ಹೋಗ್ತಾರೆ, ಕೆಲವು ಜನ ಹಡಗಲ್ಲಿ ಹೋಗ್ಬೇಕಾದ್ರೆ ಹಡಗಲ್ಲಿ ಹಡಗು ದುರಂತಕ್ಕೀಡಾಗ್ಬಿಡುತ್ತೆ. ಆವಾಗ ನಾಲ್ಕು ಜನ ಬೋಟಲ್ಲಿ ಜಂಪ್ ಹೊಡೆದು ಬೋಟಿಂದ ಎಸ್ಕೇಪ್ ಆಗ್ತಾ ಇರ್ತಾರೆ. ಎಸ್ಕೇಪ್ ಆಗಿ ಎಷ್ಟೇ ದೂರ ಪ್ರಯಾಣಿಸಿದ್ರು ಸುಮಾರು ದಿನಗಳಿಂದ ಹೋಗ್ತಾರೆ, ಅವ್ರಿಗೆ ದಡನೇ ಸಿಗೋದಿಲ್ಲ. ಆವಾಗ ನಾಲ್ಕು ಜನರು ಮಾತಾಡ್ಕೋತಾರೆ, ನೋಡಿ ಈ ಥರ ಆದರೆ ನಾವು ಬದುಕೋದೇ ಕಷ್ಟ, ಆಹಾರ ಇಲ್ಲ, ನೀರಿಲ್ಲ, ಆದ್ದರಿಂದ ಯಾರು ಒಬ್ಬರು ಸತ್ತೋಗ್ಬಿಟ್ಟು ಈ ಮಿಕ್ಕಿದ ಮೂರು ಜನ ಉಳಿಸೋಣ ಅಂತ ಹೇಳ್ತಾರೆ. ಮೂರು ಜನ ಜೀವ ಉಳಿಸೋಕ್ಕೆ ಒಬ್ಬರು ಜೀವ ತೆಗೆದ್ರೆ ಅದೇನು ಅಪರಾಧ ಆಗಲ್ಲ, ಅದು ನ್ಯಾಯಿಕ ಅವಶ್ಯಕತೆ ಆಗುತ್ತೆ ಅಂತ ಉದಾಹರಣೆ ಆಗುತ್ತೆ ಅಂತ ಅವ್ರು ಭಾವಿಸ್ಕೊಂಡು ಆ ರೀತಿ ಹೇಳ್ತಾರೆ. ಆದರೆ ಅಲ್ಲಿ ಏನು ಮಾಡ್ತಾರೆ, ಒಬ್ಬ ಚಿಕ್ಕ ಹುಡುಗ ಇರ್ತಾನೆ ಅವ್ರಲ್ಲಿ, ಒಬ್ಬ ಸುಮಾರು 17-18 ಒಬ್ಬ ಚಿಕ್ಕ ಹುಡುಗ ಇರ್ತಾನೆ, ಯುವಕ ಅವನಿರ್ತಾನೆ. ಅವನನ್ನು ಏನು ಮಾಡ್ತಾರೆ, ಎಲ್ಲರೂ ಸಾಯಿಸ್ಬಿಟ್ಟು ಅವನ ಮಾಂಸ ಮತ್ತು ಮಾಂಸನ ತಿಂದು ರಕ್ತನ ಕುಡಿದು ಜೀವ ಉಳಿಸ್ಕೋತಾರೆ. ಅದು ಅವನ ಜೀವ ತೆಗದಿ ಅದು ಅವನ ಜೀವದ ಮಾಂಸದಲ್ಲಿ ಅಥವಾ ರಕ್ತದಲ್ಲಿ ಬದುಕಿ ಕೆಲವು ದಿನಗಳ ನಂತರ ಅವ್ರು ದಡ ಸೇರ್ತಾರೆ. ದಡ ಸೇರಿಸಿದ ತಕ್ಷಣ ಅವ್ರ ಮೇಲೆ ಒಂದೇನಾಗುತ್ತೆ, ಕೊಲೆ ಎಂಬ ಒಂದು ಆರೋಪವನ್ನು ಹೊರಿಸ್ತಾರೆ. ಆವಾಗ ಗಣನೀಯದ ಮುಂದೆ ಅವರು ಡಿಫೆನ್ಸ್ ತಗೋತಾರೆ, ಪ್ರತಿರಕ್ಷೆ ತಗೋತಾರೆ. ಏನಂತ, ನಾವು ಮೂರು ಜನ ಬದುಕೋದಕ್ಕೋಸ್ಕರ ಆ ಒಬ್ಬ ಹುಡುಗನ ಸಾಯಿಸಿದ್ವಿ, ಆದ್ದರಿಂದ ಇದು ನಮಗೆ ಕಲಂ 81 IPC ಅಂದರೆ ಭಾರತದ ಕಾನೂನಿಗೋಸ್ಕರ ಅಂದರೆ ಕಲಂ 81 ಪ್ರಕಾರ IPCಯಲ್ಲಿ ನಮಗೆ ಅದನ್ನು ಪ್ರತಿರಕ್ಷೆ ಕೊಡಬೇಕು ಅಂತ ಕೇಳ್ಕೊತಾರೆ. ಆವಾಗ ಆ ರೀತಿ ಕೇಳ್ಕೊಂಡಿರ್ತಾರಲ್ಲ, ಆವಾಗ ಅದು ಪ್ರತಿರಕ್ಷೆ ಆಗೋದಿಲ್ಲ ಅಂತ ನ್ಯಾಯಾಲಯ ಏನು ಮಾಡುತ್ತೆ, ಇಲ್ಲ ನೀವು ಕೊಲೆ ಮಾಡಿದ್ದೀರಾ ಅಂತ ತೀರ್ಪನ್ನ ಕೊಡುತ್ತೆ. ಈ ತೀರ್ಪಿಗೆ ಕಾರಣ ಹುಡುಕ್ತಾ ಹೋದ ಏನಪ್ಪ ಅಂದರೆ, ಅಲ್ಲಿ ಆ ಹುಡುಗ ತುಂಬ ಚಿಕ್ಕವನು, ಆದ್ದರಿಂದ ನೀವು ಯಾಕೆ ಅವನ್ನ ಸಾಯಿಸಿದಿರಿ, ಅದ್ರ ಬದಲು ನೀವು ಮೂರು ಜನದಲ್ಲಿ ದೊಡ್ಡವರಿರ್ತಾರೆ, ನೀವೇ ಯಾರಾದರೂ ನಿಮ್ಮ ಪ್ರಾಣ ಉಳಿಸ್ಕೊಂಡು ಇನ್ನು ಮಿಕ್ಕದವ್ರ ಪ್ರಾಣ ಉಳಿಸ್ಬೋದಿತ್ತಲ್ಲ, ಅವನೊಬ್ಬ ಅಮಾಯಕ ಬಾಲಕ, ಅವನ್ನ ಕೊಂದು ನೀವೇನು ಮಾಡಿದ್ದೀರಾ, ನೀವು ಮೂರು ಜನ ಬದುಕಿದ್ದೀರಾ, ಆದ್ದರಿಂದ ನೀವು ಮೂರು ಜನಕ್ಕೆ ಈ ಒಂದು ಸಿದ್ಧಾಂತ ಅಂದರೆ ಜಸ್ಟ್ ನೆಸೆಸಿಟಾಟಿಸ್ ಸಿದ್ಧಾಂತದ ಪ್ರಕಾರ ನಿಮಗೆ ಪ್ರತಿರಕ್ಷೆ ಸಿಗೋದಿಲ್ಲ ಅಂತ ತೀರ್ಪು ಕೊಡುತ್ತೆ. ಆದ್ದರಿಂದ ಈ ಸಿದ್ಧಾಂತ ತುಂಬ ಮುಖ್ಯವಾದಾಗಿರುತ್ತೆ, ಇಲ್ಲಿ ಭಾರತ ದಂಡ ಸಂಹಿತೆಯಲ್ಲಿ ಮುಖ್ಯವಾದ ಸಿದ್ಧಾಂತವಾಗಿದೆ.